ಕಾಂಗ್ರೆಸ್ನಲ್ಲಿನ ಸಂಪುಟ ಸರ್ಕಸ್ ದೆಹಲಿ ಅಂಗಳ ತಲುಪಿತ್ತು ಸಂಪುಟ ವಿಸ್ತರಣೆನಾ ಅಥವಾ ಪುನರ್ರಚನೆ ಅನ್ನುವ ಚರ್ಚೆಗೆ ಸದ್ಯ ಬ್ರೇಕ್ ಬಿದ್ದಿದೆ ದೆಹಲಿಗೆ ತೆರಳಿರುವ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜತೆ ಸಭೆ ಮಾಡಿದ್ದು ಸದ್ಯಕ್ಕೆ ಸಚಿವ ಸಂಪುಟ ಬದಲಾವಣೆ ಮಾಡೋದು ಬೇಡ ಅನ್ನುವ ತೀರ್ಮಾನ ತಕ್ಕೊಂಡಿದ್ದಾರೆ ಆದರೆ ಹೈಕಮಾಂಡ್ ಕೆಲ ಸಚಿವರ ಕಾರ್ಯವಿಧಾನದ ಬಗ್ಗೆ ಅಸಮಾಧಾನಗೊಂಡಿದೆ ಹೀಗಾಗಿ ಸಚಿವರ ವರ್ಕಿಂಗ್ ರಿಪೋರ್ಟ್ ಕಾರ್ಡ್ ತರಿಸಿದ್ದು ಹೈಕಮಾಂಡ್ನ ಐದು ಪ್ರಶ್ನಾವಳಿ ತಂತ್ರ ಒಂದಿಷ್ಟು ಸಚಿವರಿಗೂ ನಡುಕ ಹುಟ್ಟಿಸಿದೆ ಉಸ್ತುವಾರಿ ವಹಿಸದ ಜಿಲ್ಲೆಗೆ ಎಷ್ಟು ಬಾರಿ ಭೇಟಿ ನೀಡಿದ್ರಿ ಕೆಡಿಪಿ ಸಭೆ ನಡೆಸಿದ್ರ ಜಿಲ್ಲಾ ಸಮಿತಿ ಜತೆಗೆಷ್ಟು ಸಭೆ ನಡೆಸಿದ್ರಿ ನಿಮ್ಮ ಇಲಾಖೆಯಲ್ಲಿನ ಸುಧಾರಣೆ ಏನೇನು ಪಕ್ಷ ಬಲವರ್ಧನೆ ಸುಧಾರಣೆಗೆ ಹೇಗೆ ನೆರವಾಗಿದೆ ಜಿಲ್ಲೆಗಳಿಗೆ ಎಷ್ಟು ಭೇಟಿ ನೀಡಿದ್ದೀರಾ ಇಲಾಖೆ ಪ್ರಗತಿ ಪರಿಶೀಲನೆ ಮಾಡಿದ್ದೀರಾ ಲೋಕ ಚುನಾವಣೆಗಳಲ್ಲಿ ನಿಮ್ಮ ಕೊಡುಗೆ ಏನು ಸರ್ಕಾರದ ಸಮರ್ಥನೆಗೆ ನೀವು ಮಾಡಿದ ಕಾರ್ಯಗಳೇನು ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ಹೈಕಮಾಂಡ್ ಸಿದ್ದ ಮಾಡಿ ಈ ಬಗ್ಗೆ ನಿನ್ನೆಯೇ ಉತ್ತರ ಪಡ್ಕೊಂಡಿದೆ ಅಲ್ಲದೆ ಇದೀಗ ಖುದ್ದು ಸಿಎಂ ಸಂಪುಟ ಪುನಾರಚನೆ ಇಲ್ಲ ಅಂತ ಹೇಳಿದ್ದು ಸಚಿವಾಂಶಿಗಳಿಗೆ ನಿರಾಸೆಯಾಗಿದೆ ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನು ಹೈರ್ ಮಾಡಿಕೊಳ್ತಿದ್ದಾರೆ ತಿಂಗಳಿಗೆ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸಾವಿರ ಸಂಬಳದ ಜೊತೆಗೆ ಜಾಯಿನಿಂಗ್ ಬೋನಸ್ ಆರು ಸಾವಿರ ರೆಫರಲ್ ಬೋನಸ್ ಹತ್ತು ಸಾವಿರ ನೀಡುತ್ತಾರೆ ಅಷ್ಟೇ ಅಲ್ಲ ಹನ್ನೆರಡು ಲಕ್ಷದ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ರೆ ಸಾಕು ಎಂದೇ ಭೇಟಿ ನೀಡಿ ಬೆಳ್ಳಂದೂರು ಹೆಬ್ಬಾಳ ಎಲೆಕ್ಟ್ರಾನಿಕ್ ಸಿಟಿ